ನಮಸ್ಕಾರ ವೀಕ್ಷಕರೇ ಎಂಟಿನಿಂದ ಲೇಟೆಸ್ಟಾಗಿ ಒಂದು ಮಾಹಿತಿ ಬಂದಿದೆ ಶೇರ್ ಮಾಡಲು ಹೋಗ್ತಾ ಇದನ್ನೇ ಭಾಳ ಮುಖ್ಯವಾಗಿರುವಂಥ ಮಾಹಿತಿ ಸೊ ಮೊದಲನೇದು ನೀವು ಎಕ್ಸಾಮ್ ಸೆಂಟ್ರಿಗೆ ಹೋದಾಗ ಅಲ್ಲಿ ನಿಮ್ಮೊಂದು ಬಯೋಮೆಟ್ರಿಕ್ ಅಟೆಂಡೆನ್ಸ್ ಮ್ಯಾಂಡೇಟಿ ಇರುತ್ತೆ ಅದನ್ನು ಮಾಡ್ಕೊಂಡಿದ್ದ ನಂತರ ನಿಮ್ಮ ಅಡ್ಮಿಟ್ ಕಾರ್ಡ್ ಮೇಲೆ ಹೊಲೋಗ್ರಾಮ್ನಲ್ಲೇ ಫಿಕ್ಸ್ ಮಾಡ್ತಾರೆ ಇನ್ವಿಜುಲೇಟರ್ ಅದನ್ನು ಚೆಕ್ ಮಾಡ್ತಾರೆ ಮಾಡಿದಿಲ್ಲ ಅಂದರೆ ದಯವಿಟ್ಟು ಬಯೋಮೆಟ್ರಿಕ್ ಈ ಒಂದು ವೇರಿ ಏನು ಆಕ್ಟಿವಿಟೀಸ್ ಅದನ್ನು ಕಂಪ್ಲೀಟ್ ಮಾಡಲೇಬೇಕಾಗತ್ತೆ ಮಾಡಿಕೊಳ್ಳಿ ಪರೀಕ್ಷೆಗೆ ಏನೆಲ್ಲ ಅಲೋ ಇದೆಯಪ್ಪ ಅಂತಂದರೆ ಮೊದಲನೇದಾಗಿ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ನ ನೀವು ತೆಗೆದುಕೊಂಡು ಹೋಗ್ಬೋದು ಸಮತ್ ಆಮೇಲೆ ನೀವು ಬೇಕಾದರೆ ಪರ್ಸನಲ್ ಹ್ಯಾಂಡ್ ಸ್ಯಾನಿಟೈಸರ್ ಬೇಕಾದರೆ ಫಿಫ್ಟಿಮಲ್ ಅದು ಬಾಟಲ್ನ ತೆಗೆದುಕೊಂಡು ಹೋಗ್ಬೋದು ಮತ್ತು ಆಮೇಲೆ ಅಡಿಷನ್ ಒಂದು ನಿಮಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಆ ಪಾಸ್ಪೋರ್ಟ್ ಸೈಜ್ ನೋಡಿ ನೀವು ಅಪ್ಲಿಕೇಶನ್ ಹಾಕಿದಾಗ ಏನಿರುತ್ತೋ ಅದೇ ಥರ ಇರಬೇಕಾಗುತ್ತೆ ಅಂದರೆ ನೀವು ಆಲ್ರೆಡಿ ಈ ಒಂದು ಅಡ್ಮಿಟ್ ಕಾರ್ಡ್ ಮೇಲೆ ಪೇಸ್ಟ್ ಅಂತ ಮಾಡಿರ್ತರೆ ಆ ಒಂದು ಪಾಸ್ಪೋರ್ಟ್ ಸೈಜ್ನ ನಿಮಗೆ ಅಟೆಂಡೆನ್ಸ್ ಸ್ಲಿಪ್ಪಲ್ಲಿ ಸಹ ನಿಮಗೆ ಪೇಸ್ಟ್ ಮಾಡಬೇಕಾಗುತ್ತೆ ಸೊ ಇದು ಕಂಪಲ್ಸರಿ ಅದನ್ನು ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ ಆಮೇಲೆ ಅಡ್ಮಿಟ್ ಕಾರ್ಡ್ ತೆಗೆದುಕೊಂಡೋಗಿ ಸೆಲ್ಫ್ ಡಿಕ್ಲರೇಷನ್ ಅಂದರೆ ಮೊದಲೇ ಪೇಜ್ ಮತ್ತು ಎರಡನೇ ಪೇಜ್ ಎರಡು ನಿಮಗೆ ಕಂಪಲ್ಸರಿ ತೆಗೆದುಕೊಂಡು ಹೋಗಬೇಕಾಗತ್ತೆ ಇನ್ನೊಂದು ಎರಡನೇ ಪೇಜಲ್ಲಿ ನಿಮ್ಗೆ ಗೊತ್ತಿರುವಾಗ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋನಲ್ಲಿ ಫಿಕ್ಸ್ ಮಾಡಿರ್ತೀರ ಸೊ ಹಾಗಾಗಿ ಪೇಜ್ ಒನ್ ಮತ್ತು ಪೇಜ್ ಟು ಎರಡನ್ನು ನೀವು ಇಲ್ಲಿ ಪ್ರಿಂಟ್ಔಟ್ ತೆಗೆದುಕೊಂಡು ಹೋಗಬೇಕಾಗುತ್ತೆ ಅದರೊಂದಿಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಸೊ ಆಮೇಲೆ ಅಂದರೆ ಅಟೆಂಡೆನ್ಸ್ ಸ್ಲಿಪ್ಪಲ್ಲಿ ಅಟ್ ಪೇಸ್ಟ್ ಮಾಡೋದಕ್ಕೆ ಆಲ್ರೆಡಿ ನಿಮಗೆ ಹೇಳಿದ್ದೇನೆ ಆಮೇಲೆ ಒಂದು ಐಡೆಂಟಿಟಿ ಕಾರ್ಡ್ನ ತೆಗೆದುಕೊಂಡು ಹೋಗೋಣ ದಯವಿಟ್ಟು ಬರಬೇಡಿ ಆಮೇಲೆ ಎಕ್ಸಾಮ್ ಸೆಂಟರ್ ಹೋಗ್ಕಿದ್ದ ಮುಂಚೆ ಎಲ್ಲೆ ಸಿಗ್ನೇಚರ್ ನೀವು ಮಾಡಬೇಕು ಅದನ್ನು ಮಾಡ್ಕೊಳ್ಳಿ ಪೇರೆಂಟ್ಸ್ ಸಿಗ್ನೇಚರ್ ಏನಿರುತ್ತೆ ಅದನ್ನು ಸಹ ಕಂಪ್ಲೀಟ್ ಮಾಡ್ಕೊಳ್ಳಿ ಮತ್ತು ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ನೋಡಿ ಅದು ಕ್ಲಿಯರ್ ಆಗಿರುವಾಗೆ ಅದನ್ನು ಮನೆಯಲ್ಲಿ ಅದನ್ನು ನೀವು ತಮ್ಮ ಇಂಪ್ರೆಷನ್ನ ಮಾಡಿಕೊಂಡು ಎಕ್ಸಾಮ್ ಸೆಂಟ್ರಿಗೆ ಹೋಗಿ ಮತ್ತು ಮಾರ್ಕ್ಸ್ಗೆ ಸಂಬಂಧಪಟ್ಟಾಗಿ ಮುಖ್ಯವಾಗಿರುವಂಥ ಮಾಹಿತಿ ನೋಟಿಫಿಕೇಶನ್ ಮೂಲಕ ತಿಳಿಸಲಾಗಿದೆ ನೋಡ್ಬೋದು ಇಲ್ಲಿ ಪಿ ಸಿ ಬಿ ಸಿ ಇದರಲ್ಲಿ ಸೆಕ್ಷನ್ ಎಲ್ಲಿ ಮೂವತ್ತೈದು ಪ್ರಶ್ನೆಗಳಿರ್ತವೆ ಸೆಕ್ಷನ್ ಬಿನಲ್ಲಿ ಹದಿನೈದು ಪ್ರಶ್ನೆಗಳಿವೆ ಪ್ರಶ್ನೆ ಈ ಒಂದು ಸೆಕ್ಷನ್ ಬಿ ನಲ್ಲಿ ನಿಮಗೆ ಹತ್ತು ಮಾತ್ರ ಉತ್ತರಿಸಬೇಕಾಗತ್ತೆ ಒಂದು ವೇಳೆ ನೀವು ಎಲ್ಲಾನು ಸಾಲ್ವ್ ಮಾಡಿದ್ರು ಸಹ ಮೊದಲು ಹತ್ತನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ ಮತ್ತು ಟೈಮ್ ಡ್ಯೂರೇಷನ್ ಬಗ್ಗೆ ಹೇಳಬೇಕು ಅಂದರೆ ಮೊದಲೆಲ್ಲ ತ್ರೀ ಅವರ್ಸ್ ಆಯಿತು ಈಗ ಮೂರು ಗಂಟೆ ಇಪ್ಪತ್ತು ನಿಮಿಷ ಅಂದರೆ ತ್ರೀ ಅವರ್ಸ್ ಟ್ವೆಂಟಿ ಮಿನಿಟ್ಸ್ ಈಗ ಡ್ಯೂರೇಷನ್ನ ಮಾಡಲಾಗಿದೆ ಮಾರ್ಕ್ಸ್ ಬಗ್ಗೆ ನೋಡಿ ಸೊ ನಿಮ್ಮೆಲ್ಲರಿಗೂ ಹಾಗೆ ಒಂದು ಕರೆಕ್ಟ್ ಆದರೆ ನಿಮಗೆ ನಾಲ್ಕು ಅಂಕಗಳು ಬರ್ತವೆ ಮತ್ತು ಒಂದು ತಪ್ಪಾದರೆ ನಿಮಗೆ ಮೈನಸ್ ಒನ್ ಆಗುತ್ತೆ ಒಂದು ವೇಳೆ ನೀವು ಯಾವುದೇ ರೀತಿ ಆನ್ಸರ್ ಮಾಡಿದ್ದಿಲ್ಲಪ್ಪ ಅಂದರೆ ಅದಕ್ಕೆ ಯಾವುದೇ ರೀತಿ ಮಾರ್ಕ್ಸಲ್ಲಿ ಕಟ್ ಆಗೋದಿಲ್ಲ ನೆಗೆಟಿವ್ ಏನು ಬೀಳೋದಿಲ್ಲ ನಿಮಗೆ ಬಂದಿರೋದನ್ನ ಮಾತ್ರ ಅಲ್ಲಿ ಸಾಲ್ವ್ ಮಾಡಿ ಫೋರ್ ಮಾರ್ಕ್ಸ್ ತೆಗೆದುಕೊಳ್ಬೋದು ಒಂದು ವೇಳೆ ತಪ್ಪು ಮಾಡಿದರೆ ಒಂದು ಮಾರ್ಕ್ಸ್ನಲ್ಲಿ ಡಿಡಕ್ಟ್ ಮಾಡ್ತಾರೆ ಇಲ್ಲಿ ಪರ್ ದ ರೂಲ್ ನೋಡಿ ಒಂದು ವೇಳೆ ಕೆಲವೊಂದು ಪ್ರಶ್ನೆಗಳೇನಪ್ಪ ಅಂದರೆ ಒಂದ್ರಗಿಂತ ಹೆಚ್ಚಿಗೆ ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಎ ಮತ್ತು ಸಿ ಕರೆಕ್ಟ್ ಆಗಿದ್ದರೆ ಯಾವೆಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಎ ಮಾಡಿರ್ತಾರೋ ಅವರಿಗೆ ಫೋರ್ ಮಾರ್ಕ್ಸ್ ಸಿಗುತ್ತೆ ಮತ್ತು ಯಾವೆಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಸಿ ಅಂತ ಹಾಕಿರ್ತಾರೆ ನೋಡಿ ಅವರಿಗೆ ಮಾರ್ಕ್ಸ್ ಫೋರ್ ಮಾರ್ಕ್ಸಲ್ಲಿ ಅಲೋಟ್ ಆಗುತ್ತೆ ಮತ್ತು ಬೇರೆಯವರು ಎ ಮತ್ತು ಸಿನ ಬಿಟ್ಟು ಹಾಕಿದರೆ ಅವ್ರಿಗೆ ಯೂಸಲಿ ಒನ್ ಮಾರ್ಕ್ಸಲ್ಲಿ ಡಿಡಕ್ಟ್ ಆಗುತ್ತೆ ಒಟ್ಟಾಗಿ ಹೇಳಬೇಕು ಅಂತಂದರೆ ವಿದ್ಯಾರ್ಥಿ ಅಟೆಂಪ್ಟ್ ಮಾಡಿರಬೇಕು ಮತ್ತು ಮಲ್ಟಿಪಲ್ ಆನ್ಸರ್ಸ್ ಕರೆಕ್ಟ್ ಇದ್ದರೆ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಇದ್ದರೆ ಅಥವಾ ಆಪ್ಷನ್ ಎ ಅಥವಾ ಆಪ್ಷನ್ ಸಿ ಹಾಕಿದರೆ ಯಾವ ವಿದ್ಯಾರ್ಥಿಗಳು ಹಾಕಿರ್ತಾರೋ ಆ ವಿದ್ಯಾರ್ಥಿಗಳಿಗೆ ಫೋರ್ ಮಾರ್ಕ್ಸಲ್ಲಿ ಅಲೋಟ್ ಆಗುತ್ತೆ ಸೊ ಒಂದು ವೇಳೆ ಎಲ್ಲ ಆನ್ಸರ್ಸ್ ಅಂದರೆ ಎ ಬಿ ಸಿ ಡಿ ಆಪ್ಷನ್ಸ್ ಒಂದು ವೇಳೆ ಎಲ್ಲ ಆಪ್ಷನ್ಸಲ್ಲಿ ಕರೆಕ್ಟ್ ಆಗಿದ್ದರೆ ಯಾರು ಅದಕ್ಕೆ ಅಟೆಂಪ್ಟ್ ಮಾಡ್ತಾರೋ ಆ ವಿದ್ಯಾರ್ಥಿಗಳಲ್ಲಿ ಅಟೆಂಪ್ಟ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಫೋರ್ ಮಾರ್ಕ್ಸಲ್ಲಿ ಸಿಗುತ್ತೆ ಒಂದು ವೇಳೆ ಕ್ವಶನ್ ರಾಂಗ್ ಆಗಿದ್ದರೆ ಸೊ ಆ ಸಂದರ್ಭದಲ್ಲಿ ನೀವು ಅಂದರೆ ವಿದ್ಯಾರ್ಥಿ ಕ್ವಶನ್ ಅಟೆಂಪ್ಟ್ ಮಾಡಲಿ ಅಥವಾ ಮಾಡ್ದನೇ ಇರಲಿ ಅಂದರೆ ಎಲ್ಲರಿಗೂ ಯಾರೆಲ್ಲ ಪರೀಕ್ಷೆಗೆ ಹಾಜರಾಗಿರ್ತಾರೋ ಅಪಿಯರ್ ಆಗಿ ಅಪಿಯರ್ ಆಗಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಅಲ್ಲಿ ಫೋರ್ ಮಾರ್ಕ್ಸ್ ಅಲರ್ಟ್ ಆಗುತ್ತೆ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿಗೆ ಸೇಮ್ ರೂಲ್ ಆಗಿದೆ ಸೊ ಒಟ್ಟಲ್ಲಿ ವಿದ್ಯಾರ್ಥಿಗಳೊಂದು ಗಮನಿಸಬೇಕೇನಪ್ಪ ಅಂದರೆ ಒಂದು ವೇಳೆ ಪ್ರಶ್ನೆ ರಾಂಗ್ ಆಗಿದ್ದರೆ ಅಥವಾ ಪ್ರಶ್ನೆ ಕರೆಕ್ಟ್ ಆಗಿದ್ದು ಯಾವುದೇ ಆಪ್ಷನ್ ಇದ್ದಿಲ್ಲಪ್ಪ ಅಂತಂದರೆ ಅಂದರೆ ಅದು ಟೋಟಲಿ ಟೆಕ್ನಿಕಲ್ ಎರರ್ ಅಂತ ಕನ್ಸಿಡರ್ ಮಾಡಿ ಅಪಿಯರ್ ಆಗಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ಲಸ್ ಫೋರ್ ಮಾರ್ಕ್ಸಲ್ಲಿ ಅಲೋಟ್ ಆಗುತ್ತೆ ಇದಾಗಿದ್ದು ಇಲ್ಲಿವರೆಗಿನ ಎನ್ ಟಿ ಏರಿಂದ ಬಂದಿರುವಂಥ ನೋಟಿಫಿಕೇಷನ್ ಇದ್ರಿ ಕೆಇನಿಂದ ಆಗಲಿ ಎನ್ ಟಿ ಆಗಲಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಶೇರ್ ಮಾಡಲು ಹೋಗ್ತಾ ಇರ್ತೇನೆ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ತರಗತಿಗಳ ಬಗ್ಗೆಯೂ ಸಹ ನಮ್ಮ ಚಾನಲಲ್ಲಿ ಅವೈಲೇಬಲ್ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಬಟನ್ನ ಪ್ರೆಸ್ ಮಾಡಿ ಮತ್ತು ತರಗತಿಗಳಾಗಿರ್ಬೋದು ಮತ್ತು ಕೌನ್ಸಿಲಿಂಗ್ ಗೈಡೆನ್ಸ್ಗಾಗಿ ನೀವು ಪೇಯ್ಡ್ ಮೆಂಬರ್ಶಿಪ್ನ ತೆಗೆದುಕೊಳ್ಳೋದಕ್ಕಾಗಿ ನಾನು ತೋರಿಸು ನಂಬರ್ಗೆ ವಾಟ್ಸಪ್ ಮಾಡಿ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತಷ್ಟು ನಾವು ಒಂದು ವಿಡಿಯೋದಲ್ಲಿ ಚೆಕ್ ಕೇರ್ ಬಾಯ್